ಪೇಪರ್ ಎಲ್ಲ ಹೋಗುತ್ತೆ. ಇದು ಸೋಯಾ ಚಾಪ್, ಸೋಯಾ ಚಾಪ್ ಡೆಲ್ಲಿಯಿಂದ ಬರುತ್ತೆ ನಮಗೆ. ಡೆಲ್ಲಿಯಿಂದ? ಓಕೆ ಓಕೆ. ಸೋಯಾ ಚಾಪ್ ಇಲ್ಲಿ ಎರಡೇ ಕಡೆ ಸಿಗದಂಗಾದ್ರೆ ಕೋರ್ಮಲ್ ಹತ್ರ ಇಲ್ಲೇ, ಅದೇ ಖಂಡಿತ ಇಲ್ಲಿ ಸೋಯಾ ಚಾಪ್ ಟ್ರೈ ಮಾಡ್ಲೇಬೇಕು. ಹಲೋ ಬೆಂಗಳೂರು, ನಾನು ಬಂದಿರೋದು ಡ್ಯಾಡಿಸ್ ಬಾರ್ಬೆಕ್ಯೂ ಹತ್ರ. ಇದಿರೋದು ಡಿ ವಿ ಜಿ ರೋಡ್ ಅಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ವೆರೈಟೀಸ್ ಆಫ್ ಟಿಕ್ಕಾಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ಬನ್ನಿ ನೋಡೋಣ ಏನೇನಿದೆ ಅಂತ. ಡ್ಯಾಡಿಸ್ ಬಾರ್ಬೆಕ್ಯೂ ಬಂದ್ಬಿಟ್ಟು ಈ ಡಿ ವಿ ಜಿ ರೋಡ್ ಇಂದ ಬಂದಾಗ ಸರ್ಕಲ್ ಹತ್ರ ಫ್ರೂಟ್ಸ್ ವೆಜಿಟೇಬಲ್ಸ್ ಕಾರ್ಟ್ ಪಕ್ಕನೆ ನಿಮ್ಗೆ ಕಾಣಿಸುತ್ತೆ. ಇದು 100% ಪ್ಯೂರ್ ವೆಜ್ ಬಾರ್ಬೆಕ್ಯೂ. ಸೊ ಬನ್ನಿ ಇಲ್ಲಿ ವೆರೈಟೀಸ್ ಆಫ್ ಏನೇನು ಮಾಡ್ತಿದ್ದಾರೆ ನೋಡೋಣ. ಇಲ್ಲಿ ಕಾರ್ನ್ ಮಾಡ್ತಿದ್ದಾರೆ, ಪನ್ನೀರ್ ಇದೆ, ಹರಿಯಾಲಿ ಮತ್ತು ಮಲಾಯಿ ಪನ್ನೀರ್ ಮಾಡ್ತಿದ್ದಾರೆ. ಸೊ ನೋಡೋಣ. ಹೆಂಗಿಡಿದೆ ಸರ್ ಯಾವ್ದು ಫಾಸ್ಟ್ ಮೂವಿಂಗ್? ಇದು ಗುಲ್ಜಾರ ಸ್ಟಫ್ ಪನ್ನೀರ್, ಸ್ಟಫ್ ಮೊಸರು. ಪನ್ನೀರ್ ಸ್ಟಫ್ ಮೊಸರು ಗುಲ್ಜಾರ ಅಂತಾರ? ಗುಲ್ಜಾರ ಗುಲ್ಜಾರ. ಇದು ಕುಂಬ ಅಂತ. ಇದು ಯಾವ್ದು? ಕುಂಬು ಮೊಸರು. ಕುಂಬು ಮೊಸರು. ಸ್ಟಫ್ ಕುಂಬು ಮೊಸರು ಅಂತೀವಿ. ಕುಂಬು ಮೊಸರು. ಇದ್ರ ಪ್ರೈಸ್ ಹೆಂಗೆ ಸರ್? ಸ್ಟಫ್ ಸ್ಟಫ್ ಪನ್ನೀರ್ 90. ಇದು ಸ್ಟಫ್ ಮೊಸರು ಬಂದು 80. ಮೊಸರು ಬಂದು 80. ಇದು ಬಾಯ್ಲ್ಡ್ ಮಾಡಿ ವಾಶ್ ಮಾಡಿ ತರದ? ಎಲ್ಲ ಬಾಯ್ಲ್ ಮಾಡಿ ತರೋದು. ಸೊ ಬನ್ನಿ ಇಲ್ಲಿ ವೆರೈಟೀಸ್ ನೋಡೋಣ ಏನೇನು ವೆರೈಟೀಸ್ ಇದೆ ಅಂತ. ಸೊ ಪನ್ನೀರ್ ನೋಡ್ಬೋದು ನೀವು. ಬಂಜಾರ ಪನ್ನೀರ್ ಇದೆ, ಪೇಶಾವರಿ, ಪಂಜಾಬಿ, ಆಚಾರಿ, ಮಲಾಯ್ ಪನ್ನೀರ್, ಅಫ್ಘಾನಿ ಮತ್ತು ಸ್ಟಫ್ ಪನ್ನೀರಲ್ಲಿ ಕೂಡ ಇಲ್ಲಿ ಫಾಸ್ಟ್ ಮೂವಿಂಗ್ ಗುಲ್ಜಾರ ಇದೆ, ಬ್ರೊಕೋಲಿ, ಕಾರ್ನು, ಸೋಯಾ ಚಾಪು, ಸ್ಟಫ್ ಮಶ್ರೂಮ್, ಮಶ್ರೂಮ್ ಇದೆ ಮತ್ತು ಆಲೂ, ಆಲೂ ವೆರೈಟಿಯಲ್ಲೂ ಇದೆ. ಸೊ ಇಲ್ಲಿ ಸ್ಟಫ್ ಮಶ್ರೂಮ್ ಅಂದ್ಬಿಟ್ಟು ಕುಂಬ್ ಮಶ್ರೂಮ್ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಪ್ಲ್ಯಾಟರ್ ರೆಡಿ ಮಾಡ್ತಿದ್ದಾರೆ, ಆರೆಂಜ್, ಗ್ರೀನು, ವೈಟು. ಸೊ ಇದು ಪ್ಲ್ಯಾಟರ್ ಅಂತ, ಮೂರು ವೆರೈಟೀಸ್ನ ಒಂದೇ ಇದರಲ್ಲಿ ಕೊಡ್ತಾರೆ. ಸೊ ಇದು ನೋಡ್ತಿದ್ರೆ ಟ್ರೈ ಕಲರ್ ಇಂಡಿಯನ್ ಫ್ಲ್ಯಾಗ್ ನೆನಪಾಗ್ತಿದೆ ನನಗೆ, ಆ ಕಲರ್ಸಲ್ಲಿದೆ. ಸೊ ಇಲ್ಲಿ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ. ಸೊ ವೆಜಿಟೇಬಲ್ಸ್ ಎಲ್ಲ ಹಾಕಿ ಇವರು ಸಲಾಡ್ ಥರ ಅದರಲ್ಲಿ ಮಿಕ್ಸ್ ಮಾಡಿ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿ ಇಲ್ಲಿ ಸ್ಪೈಸಸ್ ಎಲ್ಲ ಮಿಕ್ಸ್ ಮಾಡಿ ಈ ಕ್ಲೈಮೇಟ್ಗೆ ಇಲ್ಲಿ ಮಸ್ತಾಗಿರುತ್ತೆ ಟೇಸ್ಟ್ ಕಂಡ್ರೆ. ಇಲ್ಲಿ ಪಂಜಾಬಿ ಪೇಶಾವರಿ ಬಂಜಾರಾ ಗ್ರೀನ್ ಕಲರ್ ಮಲಾಯಿ ಅಫ್ಘಾನಿ ಮತ್ತೆ ಮಲಾಯಿ ವೈಟ್ ಕಲರ್. ಸೊ ಇದು ನಾಲ್ಕು ಮಸಾಲ, ನಾಲ್ಕು ಫ್ಲೇವರ್ ಇರುತ್ತೆ. ಯಾವ್ದು ಸೂಪರ್ ಆಗಿರುತ್ತೆ? ಸೂಪರ್ ಗುಲ್ಜಾರಾ. ಗುಂಜಾರಾ ಫ್ಲೇವರ್ಸ್ ಕೌನ್ಸ ಫ್ಲೇವರ್? ಸ್ಪೈಸಿ ನಾನ್ ಸ್ಪೈಸಿ? ಸ್ಪೈಸಿ ಸ್ಪೈಸಿ. ಮೀಡಿಯಂ? ಹಾಂ ಹಾಂ. ಮೀಡಿಯಂ ಮೀಡಿಯಂ ಸಬ್ಸೆ ಲೋ ಮೀಡಿಯಂ ಲೋ ಮೀಡಿಯಂ ಕಮ್ಮಿ ಮೀಡಿಯಂ ಅದು. ಓಕೆ. ಡ್ಯಾಡಿ ಬರ್ಬೇಕು ಕಿತ್ತೆ ಸಾಲ ಸಿಗರೇ ಆಪ್? ದೋ ಸಾಲ ಹೋನೆ ವಾಲಾ ಮರ. ಎರಡು ವರ್ಷದಿಂದ ಮಾಡ್ತಿದ್ದಾರೆ ಇವರು ಇಲ್ಲಿ ಡ್ಯಾಡಿ ಬರ್ಬೇಕು. ಅಲ್ಲಿ ಡ್ಯಾಡಿ ಬರ್ಬೇಕು ನಾಮ್ ಕಿವೆ ಡ್ಯಾಡಿ ಬರ್ಬೇಕು ಬೋಲ್ಕೆ? ಡ್ಯಾಡಿ ಬರ್ಬೇಕು ಮತ್ಲಬ್ ಕೊ ಪತೆ ಓನರ್ ಕೊ ಪತೆ ಚಂಗಲ್ ಸೋ. ಅಚ್ಚಾ ಠೀಕ್ ಹೈ. ಅಯ್ಯ ಭಯ್ಯಾ ಆಯ್ ನೀನು? ಹಾಂ ಹಾಂ. ಅವ್ರು ಕೌನ್ ಕೌನ್ ಸೈಟ್? ಮಶ್ರೂಮ್, ಆಮೇಲೆ ಮಶ್ರೂಮ್, ಪನ್ನೀರ್, ಪನ್ನೀರ್, ಬೇಬಿ ಆಲೂ. ಬೇಬಿ ಆಲೂ? ಓ. ಬೇಬಿ ಕಾರ್ನ್? ಬೇಬಿ ಕಾರ್ನ್. ಸ್ವೀಟ್ ಕಾರ್ನ್? ಸ್ವೀಟ್ ಕಾರ್ನ್. ಓರ್ ಕ್ಯಾ ನಾಮ ಹೈ? ಬ್ರೊಕೋಲಿ ಇದೆಯಾ? ಬ್ರೊಕೋಲಿ. ಸ್ಟಫ್ ಪನ್ನೀರ್? ಸ್ಟಫ್ ಪನ್ನೀರ್, ಸ್ಟಫ್ ಮಶ್ರೂಮ್. ಕಸ್ಟಮರ್ಸ್ ಕೌನ್ ಸಾ ಪಸಂದ್ ಹೈ ಜ್ಯಾದಾ? ಕಸ್ಟಮರ್ ಗೆ ಗುಲ್ಜಾರಾ. ಗುಂಜಾರಾ? ಗುಂಜಾರಾ ಇಲ್ಲಿ ಖಂಡಿತ ಟ್ರೈ ಮಾಡ್ಲೇ. ಮಿಕ್ಸ್ ಪ್ಲ್ಯಾಟರ್? ಮಿಕ್ಸ್ ಪ್ಲ್ಯಾಟರ್ ಇದೆಯಾ? ಪನ್ನೀರ್ ಪ್ಲ್ಯಾಟರ್? ಪನ್ನೀರ್ ಪ್ಲ್ಯಾಟರ್. ಸೋಯಾ ಚಾಪ್ ಬೇರೆ ಇದೆಯಾ? ಸೋಯಾ ಚಾಪ್ ತೋರಿಸಿ. ಸೋಯಾ ಚಾಪ್ ಅದು ಅದು ಐಸ್ ಕ್ರೀಮ್ ಕಡ್ಡಿಲಿ ಸೋಯಾ ಎಲ್ಲ ವೆಜ್ ಸೋಯಾ ಚಾಪ್ ಬಂದ್ಬಿಟ್ಟು. ಸೋಯಾ ಚಾಪ್ ಐಸ್ ಕ್ರೀಮ್ ಕಡ್ಡಿಗೆ ಸಿಕ್ಸಿರ್ತಾರೆ, ಸೋಯಾನ ಹಿಂಗ್ ಕಡ್ಡಿಗೆ ಸಿಕ್ಸಿರ್ತಾರೆ ನೋಡ್ಸ್ ಬಡಿ ಈ ತರ ಕಡ್ಡಿಗೆ. ಸೋಯಾ ಚಾಪ್ ಸೋಯಾ ಮಿಕ್ಸ್ ಕರ್ಕೆ ಪೂರಾ ಗ್ರೈಂಡ್ ಕರ್ಕೆ ಡಾಲ್ತೇವೆ. ಸೊ ಇಲ್ಲಿ ಕಾರ್ನ್ ಮಸಾಲ ನೋಡ್ಬೋದು. ಸೊ ಕಾರ್ನ್ ಓಲ್ ಕಾರ್ನ್ ಬಾರ್ಬೆಕ್ಯೂ ಸ್ಟೈಲ್ ಅಲ್ಲಿ ಗ್ರಿಲ್ ಮಾಡಿ ಮತ್ತೆ ಅದಕ್ಕೆ ಮಸಾಲಾಸ್ ಎಲ್ಲ ಹಾಕ್ತಾರೆ. ಸೊ ಇಲ್ಲಿ ಮಾಡ್ತಿದ್ದಾರೆ ನೋಡಿ ನೀವು. ಸೊ
ನಾವಿವಾಗ ಒಂದು ಪನ್ನೀರ್ ಪ್ಲಾಟರ್ನ ಆರ್ಡರ್ ಮಾಡಿದೀವಿ. ಸೊ ಪನ್ನೀರ್ ಪ್ಲಾಟರ್ಗೆ ಅವರು ಈಗ ಸೈಡ್ಸ್ ತರ ಸಲಾಡ್ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ, ಈಗ ಸಲಾಡ್ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ನಮಗೆ ಪನ್ನೀರ್ ಜೊತೆ ಸರ್ವ್ ಮಾಡ್ತಾರೆ. ಸೊ ನೆಕ್ಸ್ಟ್ ಅವರು ಈಗ ಪನ್ನೀರ್ ಪ್ಲ್ಯಾಟರ್ನ ಗ್ರಿಲ್ ಮಾಡ್ಕೋತಿದ್ದಾರೆ. ಸೊ ಆ ಪನ್ನೀರ್ ಪ್ಲ್ಯಾಟರ್ನ ನಮಗೆ ಈಗ ಸ್ಪೈಸಸ್ ಜೊತೆ ಮತ್ತು ಕ್ರೀಮ್ ಜೊತೆ ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾರೆ. ನೋಡಿ ಸಖತ್ತ ಗ್ರಿಲ್ ಆಗಿದೆ ಅಂತ ಇಲ್ಲೇ ನೋಡ್ಬೋದು ನೀವು, ತುಂಬ ಸ್ಪೈಸಿಯಾಗಿ. ಸೊ ತಂದೂರಿ ಸ್ಟೈಲಲ್ಲಿ ಗ್ರಿಲ್ ಆಗಿದೆ. ಸೊ ಇದಕ್ಕೆ ನೋಡಿ ಮಲಾಯಿ ಕ್ರೀಮ್ ಹಾಕಿ ಸರ್ವ್ ಮಾಡಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾರೆ ಈಗ. ಸೊ ನಾವೇನು ಪ್ಲಾಟರ್ನ ಆರ್ಡರ್ ಮಾಡ್ತೀವಲ್ಲ ಅದನ್ನು ಮಿನಿಮಮ್ ಒಂದು 10-15 ಮಿನಿಟ್ಸ್ ಅವರು ಚೆನ್ನಾಗಿ ಗ್ರಿಲ್ ಮಾಡ್ತಾರೆ. ಸೊ ಆ ಸ್ಮೋಕಿ ಫ್ಲೇವರು ಆ ಟೇಸ್ಟ್ ಅಂತೂ ಪರ್ಫೆಕ್ಟ್ ಆಗಿರುತ್ತೆ. ಸೊ ನಮ್ಮ ಪನ್ನೀರ್ ಪ್ಲ್ಯಾಟರ್ ಈಗ ರೆಡಿ ಆಗಿದೆ. ಸೊ ಹೇಗಿದೆ ಅಂತ ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ಸೊ ಟೇಸ್ಟ್ ಮಾಡೋಣ ಬನ್ನಿ ಪನ್ನೀರ್ ಪ್ಲ್ಯಾಟರ್ ಈಗ. ಸೊ ವಾವ್, ಸೊ ಸಲಾಡ್ಸ್ನ ಟೇಸ್ಟ್ ಮಾಡ್ತಾ ಇದ್ದೇನೆ. ಸೊ ಚಟ್ನಿ ಜೊತೆ ವಾವ್, ಸಕ್ಕತ್ತಾಗಿದೆ ಕಣ್ರಿ. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಬನ್ನಿ, ಓನರ್ ಇಲ್ಲೇ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ನಮಸ್ಕಾರ. ಸೊ ಈಗ ಡ್ಯಾಡಿ ಬರ್ಬೇಕು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಒಂದು ವರ್ಷ 8 ತಿಂಗಳಾಯ್ತು. ಡ್ಯಾಡಿ ಬರ್ಬೇಕು ಅಂತ ಹೆಸರಿಡಕ್ಕೆ ಎಂತ ಕಾರಣ ಅಂದ್ರೆ ಡಿಫ್ರೆಂಟ್ ಆಗಿದೆ ಡ್ಯಾಡಿ ಬರ್ಬೇಕು ಅಂತ. ಸೊ ನಿಮ್ ಮಕ್ಳು ಏನಾದ್ರು ಇನ್ಸ್ಪೈರೇಷನ್ ಹೆಂಗೆ ಹೆಂಗೆ ಡ್ಯಾಡಿ ಬರ್ಬೇಕು? ನಿಮ್ ಮಗನ ಐಡಿಯಾನ? ಓ, ಡ್ಯಾಡಿ ಡ್ಯಾಡಿ ಹೆಸರಲ್ಲೇ ಡ್ಯಾಡಿ ಬರ್ಬೇಕು ಅಂತ ಮಾಡ್ಬೇಕು ಅಂತ. ಖಂಡಿತ ಚೆನ್ನಾಗಿದೆ. ಮತ್ತೆ ಈಗ ಫಾಸ್ಟ್ ಮೂವಿಂಗ್ ಏನಿದೆ ಸರ್, ಆಮೇಲೆ ಲೊಕೇಶನ್ ತಿಳಿಸ್ಕೊಡಿ. ಏನು ಆ ಕಡೆ ನಾಗಚಂದ್ರ ಸರ್ಕಲ್ ಈ ಕಡೆಯಿಂದ ಸೌತ್ ಇಂಡಿಯನ್ ಸೌತ್ ಇಂಡ್ ರೋಡ್ ಇಂದ ಸೌತ್ ಇಂಡಿಯನ್ ಇದು ಈ ಕಡೆ ಬಂದು ಡಿವಿಜಿ ರೋಡ್ ಇಂದ ಸೊ ಸರ್ಕಲ್ ಅಲ್ಲಿ ಕರೂರ್ ವೈಸ್ ಬ್ಯಾಂಕ್ ಆಪೋಸಿಟ್. ಕರೂರ್ ವೈಸ್ಯ ಬ್ಯಾಂಕ್ ಆಪೋಸಿಟ್. ಸರಿ, ನಂದಿನಿ ಪಾರ್ಲರ್ ಪಕ್ಕದಲ್ಲಿ. ಸೊ ಇದು ಲೊಕೇಶನ್, ನಿಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮ್ಯಾಪ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ರೀಚ್ ಆಗ್ಬೋದು. ಮತ್ತೆ ಟೈಮಿಂಗ್ಸ್ ಹೇಗೆ ಸರ್ ಇದು? 5:30 ಬರೀ ಸಂಜೆ ಡೈಲಿ ಇರುತ್ತೆ? ಸಂಡೇನು ಇರತ್ತಲ್ಲ, ಸಂಡೇನೆ ಫಾಸ್ಟ್ ಮೂವಿಂಗ್ ಫೆಸ್ಟಿವಲ್ ಇದ್ರೆ ಮಾತ್ರ ರಜಾ ಇರತ್ತೆ. ಮತ್ತೆ ನಿಮ್ದಲ್ಲಿ ಫಾಸ್ಟ್ ಮೂವಿಂಗ್ ಅಂದ್ರೆ ಯಾವ್ದು ಸರ್? ಕುಂಜಾರ ಕಂಬು ಮಶ್ರೂಮ್ ಪಂಜಾಬಿ ಪನ್ನೀರ್. ಓಕೆ 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 ಸರ್, ಅದೇ ಟೇಸ್ಟ್ ಮಾಡಿದ್ವಿ, ಖಂಡಿತ ಸೂಪರ್ ಆಗಿದೆ ಟೇಸ್ಟ್. ಬ್ರೋಕೋಲಿನ್ ಫಾಸ್ಟ್ ಮೂವಿಂಗ್ ಇದೆಯಾ? ಬೇರೆ ವೆಜ್ ಕಮ್ಮಿ ಎಲ್ಲ ಸಿಗೋದು ಕಡೆ, ನಿಮ್ ಕಡೆ ಎಲ್ಲ ಸೋಯಾ ಚಾಪ್ ಡೆಲ್ಲಿಯಿಂದ ಬರುತ್ತೆ ನಮಗೆ. ಡೆಲ್ಲಿಯಿಂದ? ಓಕೆ ಓಕೆ. ಸೋಯಾಚಾಪ್ ಇಲ್ಲಿ ಎರಡೇ ಕಡೆ ಸಿಗೋದಂಗಂದ್ರೆ ಕೋರ್ಮಂಗಲ ಬಿಟ್ಟರೆ ಇಲ್ಲೇ ಅಂದ್ರೆ ಖಂಡಿತ ಇಲ್ಲಿ ಸೋಯಾಚಾಪ್ ಟ್ರೈ ಮಾಡ್ಲೇಬೇಕು, ಬೇರೆ ಕಡೆ ಎಲ್ಲೂ ಸಿಗಲ್ಲ ಬೆಂಗಳೂರಲ್ಲಿ. ಸ್ಟಫ್ ಪನ್ನೀರ್ ಎಲ್ಲ 4 ಫ್ಲೇವರ್ ಖಂಡಿತ ಚೆನ್ನಾಗಿತ್ತು ಸರ್, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಬಂದಾಗ ಇಲ್ಲಿ ಬಾರ್ಬೆಕ್ಯೂ ಟ್ರೈ ಮಾಡ್ಲೇಬೇಕು, ಅದು ವೆಜ್ ಅವ್ರಿಗೆ ಆಲ್ಟರ್ನೇಟಿವ್ ಗೊತ್ತಲ್ಲ. ಎಸ್ಪೆಷಲಿ ಪನ್ನೀರ್ ಸೂಪರ್ ಆಗಿರುತ್ತೆ, ಖಂಡಿತ ನೀವು ಟ್ರೈ ಮಾಡಿದ್ರೆ ನೀವೇ ಹೇಳ್ತೀರಾ. 4 ಫ್ಲೇವರ್ ಇದೆ, ಮಿಸ್ ಮಾಡಲೇಬೇಡಿ. ಬಸ್ಸಿಂಗ್ ಗುಡಿ ಬಂದಾಗ ದಯವಿಟ್ಟು ಬನ್ನಿ, ಟೇಸ್ಟ್ ಮಾಡಿ, ಮತ್ತೆ ಮಸ್ತ್ ಮಜಾ ಮಾಡಿ.